ಎಲ್ಲರಿಗೂ ನಮಸ್ಕಾರ. ಇಂದಿನ ಒಂದು ಸಂಚಿಕೆ ಏನಿದೆ, ಇದು ಒಂದು ಹೊಸ ಒಂದು ಅಪ್ರೋಚ್ ಇದು. ನಿಮ್ಮಷ್ಟಿಲ್ಲ ಬ್ರೋ, ಯೂಟ್ಯೂಬ್ ಚಾನೆಲ್ನ ಒಂದು ವೇದಿಕೆಯಲ್ಲಿ ಭಾಳಷ್ಟು ವಿಜ್ಞಾನಕ್ಕೆ ಸಂಬಂಧಿಸಿದಂಥ ವಿಚಾರಗಳನ್ನಾಗಿರ್ಬೋದು, ಪುಸ್ತಕ ವಿಮರ್ಶೆಗಳಾಗಿರ್ಬೋದು, ಕವನಗಳಾಗಿರ್ಬೋದು, ಸಣ್ಣ ಕಥೆಗಳಾಗಿರ್ಬೋದು, ಇದೇ ರೀತಿ ಹಲವಾರು ವಿಚಾರಗಳನ್ನು ಆ ಒಂದು ಮಾಧ್ಯಮದ ಮೂಲಕ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಹಂಚಿಕೊಳ್ತಾ ಇದ್ದೇವೆ. ಸುಮಾರು 2017ರಿಂದ ಪ್ರಾರಂಭ ಆಯಿತು ಈ ಒಂದು ಯೂಟ್ಯೂಬ್ ಪಯಣ, ನಮ್ಮ ಒಂದು ಪಯಣ ನಿಮ್ಮಷ್ಟಿಲ್ಲ ಬ್ರೋ ಅಲ್ಲಿ. ಭಾಳಷ್ಟು ವಿಚಾರಗಳನ್ನು ಸಾರ್ವಜನಿಕರಿಗೆ ಕನ್ನಡದಲ್ಲಿ ಹಂಚ್ಕೊಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಚಾನೆಲ್ನ ಓಪನ್ ಮಾಡಲಾಯಿತು. ಅದರಲ್ಲಿ ಮುಖ್ಯವಾಗಿ ಹೇಳೋದಾದರೆ ಸಮತೋಲನ ಅನ್ನುವಂಥ ಒಂದು ಪುಸ್ತಕ, ಒಂದು ಧ್ವನಿ ಪುಸ್ತಕವನ್ನು ಸಹ ಕನ್ನಡದಲ್ಲಿ ಒಂದು ಅನುವಾದ ಮಾಡಿ ಅದನ್ನು ಕೂಡ ಒಂದು ಛಾಯಾ ಪುಸ್ತಕದ ಒಂದು ರೂಪದಲ್ಲಿ ಹಲವಾರು ಇಮೇಜಸ್ಗಳನ್ನೆಲ್ಲ ಆ್ಯಡ್ ಮಾಡಿ, ಹಲವಾರು ಛಾಯಾಚಿತ್ರಗಳನ್ನು ಆ್ಯಡ್ ಮಾಡಿ, ಹಲವಾರು ವಿಷಯಗಳನ್ನು ಅಧ್ಯಾಯಗಳ ರೀತಿಯಲ್ಲಿ ಅದನ್ನು ರೂಪಿಸಿಬಿಟ್ಟು ಒಂದು ಸೆಪ್ರೇಟ್ ಪ್ಲೇಲಿಸ್ಟ್ ಮಾಡಲಾಗಿದೆ. ಕೇಳುಗರು ಆಸಕ್ತರು ಅದನ್ನು ನೋಡ್ಬೋದು. ಹಾಗೆ ಇನ್ನೂ ಹಲವಾರು ವಿಷಯಗಳು, ಮುಖ್ಯವಾಗಿ ಹೇಳೋದಾದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನು ಗ್ರಹಗಳಿದ್ದಾವೆ, ಈ ಗ್ರಹಗಳಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಒಂದು ಪದ್ಯದ ರೂಪದಲ್ಲಿ, ಒಂದು ರೀತಿಯಾದಂಥ ಕವನದ ರೂಪದಲ್ಲಿ ವಿಜ್ಞಾನದ ಮಾಹಿತಿಯನ್ನು, ಫ್ಯಾಕ್ಟ್ಸನ್ನು ಹಂಚ್ಕೊಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಗಗನಗಾನ ಅನ್ನುವಂಥ ಒಂದು ಅಗೇನ್ ಸಪ್ರೇಟ್ ಪ್ಲೇಲಿಸ್ಟ್, ಸ್ಪೇಸ್ ಪೊಯಮ್ ಸಂಬಂಧಪಟ್ಟಂಥ ಒಂದು ಪ್ಲೇಲಿಸ್ಟ್ ಇದೆ. ಹಾಗೆ ಸೈಫೈ ಸ್ಟೋರೀಸ್ ಅಂತ ಹೇಳಲ್ಪಡುವಂತಹ ಹೊಸದಾಗಿ ಕನ್ನಡದಲ್ಲಿ ರಚಿತಗೊಂಡಂತಹ ಅಂತ್ಯದ ಅಚ್ಚಿನ ಅಂತರಿಕ್ಷ ಅನ್ನುವಂಥ ಒಂದು ಟೈಟಲ್ನಲ್ಲಿ ಒಂದು ಸೈಫೈ ಸ್ಟೋರಿ ಕೂಡ ಇದೆ. ಅದರಲ್ಲೂ ಸಹ ಹಲವಾರು ಚಾಪ್ಟರ್ಸ್ಗಳಿದೆ, ಅದರ ಒಂದು ಸಪ್ರೇಟ್ ಪ್ಲೇಲಿಸ್ಟ್ ಇದೆ. ಈ ಎಲ್ಲ ವಿಚಾರಗಳನ್ನು ನಿಮ್ಮಷ್ಟಿಲ್ಲ ಬ್ರೋ ಅನ್ನುವಂಥ ಯೂಟ್ಯೂಬ್ ಚಾನೆಲ್ನ ಮೂಲಕ ನೀವು ನೋಡ್ಕೊಬೋದಾಗಿದೆ. ಇದು ಮೊದಲ ಒಂದು ಪ್ರಯತ್ನ, ಕ್ಲಬ್ ಹೌಸ್ ಒಂದು ವೇದಿಕೆಯಲ್ಲಿ ಪ್ರತ್ಯೇಕವಾದಂಥ ಒಂದು ಹೌಸನ್ನು ನಿಮ್ಮಷ್ಟಿಲ್ಲ ಬ್ರೋಗೆ ರೂಪಿಸಿ ಅದರಲ್ಲಿ ಹಲವಾರು ವಿಷಯಗಳನ್ನು ಹಂಚ್ಕೊಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಆಯೋಜಿಸಲಾಗಿದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳು ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಮಾತನಾಡಲಿದ್ದೇವೆ. ಇದೆಲ್ಲವೂ ಸಹ ನಿಮಗೆ ಕೆಲ ದಿನಗಳ ನಂತರ ಆ ಒಂದು ಯೂಟ್ಯೂಬ್ ವೇದಿಕೆಯಲ್ಲಿ ನಿಮಗೆ ಲಭ್ಯವಿರುತ್ತದೆ. ಬಿಡುವಿನ ಸಮಯದಲ್ಲಿ ನೀವು ಕೇಳಬಹುದು. ಯಾವುದಾದ್ರೂ ಒಂದು ರೀತಿಯ ತಾಂತ್ರಿಕ ದೋಷಗಳು ಅಲ್ಲಲ್ಲಿ ಉದ್ಭವಿಸಿದರೂ ಸಹ ರೆಕಾರ್ಡೆಡ್ ಆಗಿರೋದ್ರಿಂದ ನೀವು ಯಾವ ಬೇಕಾದರೂ ಅದನ್ನು ಮತ್ತೆ ಹೋಗಿ ಆಲಿಸಬಹುದು. ನಿಮ್ಮ ಸ್ನೇಹಿತರಿಗೂ ಕೂಡ ವಿಚಾರವನ್ನು ನೀವು ಹಂಚಬಹುದು, ತಿಳಿಸಬಹುದು. ತಪ್ಪದೇ ಯೂಟ್ಯೂಬ್ ಚಾನಲ್ ಅದ ನಿಮ್ಮಷ್ಟಿಲ್ಲ ಬ್ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂಬರುವಂಥ ವಾರಗಳಲ್ಲಿ ಒಂದು ವಿಶೇಷವಾದಂತಹ ಶೀರ್ಷಿಕೆಯೊಂದಿಗೆ ನಿಮ್ಮನ್ನು ಖಂಡಿತವಾಗಲೂ ಭೇಟಿ ಮಾಡಲಿದ್ದೇವೆ. ಹಲವಾರು ವಿಚಾರಗಳಿದೆ, ಹಲವಾರು ವಿಷಯಗಳಿದೆ, ಮಾಹಿತಿಗಳಿದೆ, ಅದನ್ನೆಲ್ಲ ಹಂಚ್ಕೊಬೇಕು ಅನ್ನೋದೇ ಈ ಒಂದು ವೇದಿಕೆಯ ಮೂಲ ಉದ್ದೇಶವಾಗಿದೆ ಅನ್ನೋದನ್ನು ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸೋಣ. ಸ್ವಾತಂತ್ರ್ಯ ಭಾರತದ ಬಳಿಕ ವಿಜ್ಞಾನ ಕ್ಷೇತ್ರಕ್ಕಿಲ್ಲ ನೊಬೆಲ್ ಪ್ರಶಸ್ತಿ. ಹೌದು ಸ್ನೇಹಿತರೆ, ನಾವು ನಮ್ಮ ದೇಶದ ಮೊದಲ ನೊಬೆಲ್ ಪ್ರಶಸ್ತಿಯನ್ನು 1930 ಇಸವಿಯಲ್ಲಿ ಭೌತ ವಿಜ್ಞಾನಕ್ಕೆ, ಫಿಸಿಕ್ಸಿಗೆ ಅಂಥೇಳಿ ಸರ್ ಸಿ ವಿ ರಾಮನ್ರವರಿಗೆ ನೀಡಿ ಗೌರವಿಸ ಆಗಿದೆ. ತದ ಬಳಿಕ ಅದಾದ ಬಳಿಕ ಅಂದರೆ ನಾವು ಸುಮಾರು ಸ್ವತಂತ್ರ ಪೂರ್ವ ಭಾರತದಲ್ಲಿ ನಾವು ಆ ಒಂದು ಪ್ರಶಸ್ತಿನ ಗಳಿಸಿದ್ವಿ. ಅದರ ನಂತರ ನಮಗೆ ವಿಜ್ಞಾನ ಕ್ಷೇತ್ರದಲ್ಲಿ ಸೀಮಿತವಾಗಿ ಹೇಳೋದಾದರೆ ಯಾವುದೇ ರೀತಿಯಾದಂಥ ಒಂದು ಪ್ರಶಸ್ತಿ ಇಲ್ಲ ಅನ್ನೋದು ಒಂದು ರೀತಿ ಬೇಸರದ ಒಂದು ಸಂಗತಿಯಾಗಿದೆ. ಯಾಕಂದರೆ ಈಗಿನ ಒಂದು ಕಾಲಘಟ್ಟದಲ್ಲಿ ಯುವಕರ ಒಂದು ಜನಸಂಖ್ಯೆ ಏನಿದೆ ವಿಶ್ವದಲ್ಲಿ, ನಾವು ಒಂದು ಜನಗಣತಿನ ನಾವು ತೆಗೆದು ಆಲಿಸಿ ನೋಡೋದಾದರೆ ಆ ಶೇಕಡ ಜಾಸ್ತಿ ಇರುವಂತಹ ಯುವಕರು ಇರುವಂತಹ ಒಂದು ಜನಸಂಖ್ಯೆ ಇರುವಂತಹ ದೇಶ ಯಾವುದು ಅಂದರೆ ಅದು ನಮ್ಮ ಭಾರತ, ಇಂಡಿಯಾ ಅಂತ ಹೇಳ್ಬೋದು. ಹೀಗಿರಬೇಕಾದ್ರೆ ಯುವಕರು ಎಲ್ಲೋ ಒಂದು ಕಡೆ ವಿಜ್ಞಾನದ ಕಡೆ ಹೆಚ್ಚು ಆಸಕ್ತಿ ಕೊಡ್ತಿದಾರಾ ಇಲ್ವಾ, ಅಥವಾ ಗಮನ ಹರಿಸ್ತಾರಾ, ಮುಂಬರುವ ದಿನಗಳಲ್ಲಿ ವಿಜ್ಞಾನ ಕುರಿತಾದಂತಹ ಚಿಂತನೆಗಳು ನಡೆಯುತ್ತಾ, ವಿಜ್ಞಾನಕ್ಕೆ ಕುರಿತಾದಂಥ ಅರಿವುಗಳನ್ನು ಮೂಡಿಸಲಿಕ್ಕೆ ಯೋಜನೆಗಳು ಕೈಗೆತ್ಕೊಳ್ತಾರ, ಎಲ್ಲೋ ಒಂದು ಕಡೆ ಈ ಒಂದು 7 ದಶಕದಲ್ಲಿ ವಿಜ್ಞಾನದ ಕುರಿತಾದಂತಹ ಜಾಗೃತಿ ನೀಡೋದರಲ್ಲಿ ಒಂದು ಕಡೆ ಮಾಧ್ಯಮಗಳು ತಕ್ಕ ಒಂದು ಕೆಲಸ ನಿರ್ವಹಿಸ್ತಾ ಇದೆಯಾ, ಹಾಗೆ ಜನರು ಕೂಡ ಇದರ ಕುರಿತಾಗಿ ಆಸಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಲ್ಲ ನಾವು ಕೇಳಬೇಕಾಗತ್ತೆ. ಹಾಗೆ ಬರ್ತಾ ಬರ್ತಾ ನಾವು ಹೇಳೋಣ ಈಗ ಆಲ್ಫರ್ಡ್ ನೋಬಲ್ರವರ ಬಗ್ಗೆ ಒಂದು ವಿಚಾರನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆಲ್ಫರ್ಡ್ ನೋಬಲ್ರವರು 1901 ಒಂದು ಇಸ್ವಿಯಲ್ಲಿ 1901 ನೋಬಲ್ ಪ್ರಶಸ್ತಿಯನ್ನು ಈ ಒಂದು ಮಾನವತಾವಾದವಾಗಿ ಅಂದರೆ ಮಾನವೀಯತೆ ದೃಷ್ಟಿಕೋನದಲ್ಲಿ ಮಾನವ ಜನಾಂಗಕ್ಕೆ ಸೀಮಿತವಾಗಿ ಈ ಒಂದು ಪ್ರಶಸ್ತಿಯನ್ನು ಯಾರೆಲ್ಲ ಈ ಮಾನವನ ಜನಾಂಗಕ್ಕೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸೇವೆ ಮಾಡ್ತಾರೋ, ಸಾಧನೆ ಮಾಡ್ತಾರೋ, ಅವರಿಗೆ ಒಂದು ಅವಕಾಶವನ್ನು ನೀಡಿ ಹಾಗೆ ಅವರನ್ನು ಗೌರವಿಸಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಇದನ್ನು ಪ್ರಾರಂಭಿಸ್ತಾರೆ. ಅವರು TNT ಅನ್ನುವಂಥದ್ದು, ಟ್ರೈನೈಟ್ರೋಟಾಲಿನ್ ಬಗ್ಗೆ ನೀವು ಕೇಳಿರ್ತೀರಾ. ಈ TNTಯನ್ನು ಬಹಳಷ್ಟು ಕನ್ಸ್ಟ್ರಕ್ಷನ್ಗೆ ಮತ್ತು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಅಷ್ಟೇ ಅಲ್ಲದೆ ಈ ಒಂದು ಬೇರೆ ಬೇರೆ ರೀತಿಯಾದಂತಹ ದೇಶವನ್ನು ಕಟ್ಟುವಂಥ ದೃಷ್ಟಿಕೋನದಲ್ಲಿ ಅವರು ಅದನ್ನು ಕಂಡಿಡಿದ್ರು, ಇನ್ವೆನ್ಷನ್ ಮಾಡ್ತಾರೆ.
ಆದರೆ ಅದು ಬಳಿಕ ಒಂದು ಇನ್ವೆನ್ಷನ್ ಆವಿಷ್ಕಾರ ಏನಿದೆ ಅದು ಬಹಳ ಒಂದು ದುರುಪಯೋಗಕ್ಕೆ ಕೂಡ ಅದು ಅಡ್ಡಿ ಮಾಡಿಕೊಡುತ್ತೆ. ಬಹಳಷ್ಟು ಜನ ಅದನ್ನು ಈ ಯುದ್ಧಗಳಿಗೆ ಕೂಡ ಬಳಸಲಿಕ್ಕೆ ಶುರು ಮಾಡಿದಾಗ ಅವರು ಸ್ವಲ್ಪ ಬೇಸರ ಆಗ್ತಾರೆ. ಸೊ ಈಗ ಅದನ್ನು ಗಮನಿಸ್ತಾ ಇದ್ದಾಗ ಅವರಿಗೆ ಹೇಗಾದರೂ ಮಾಡಿ ನಾನು ಸಾಯೋದ್ರೊಳಗಡೆ ಜೀವನದಲ್ಲಿ ಏನಾದರೂ ಒಂದು ಮಾನವರಿಗೋಸ್ಕರ ಏನಾದರೂ ಒಂದು ಕೊಡುಗೆ ಕೊಟ್ಟು ಹೋಗಬೇಕಲ್ಲ ಅಂತ ದೃಷ್ಟಿಕೋನದಲ್ಲೇ ಈ ಒಂದು ನೋಬೆಲ್ ಪ್ರಶಸ್ತಿನವರು ಪ್ರಾರಂಭಿಸ್ತಾರೆ. ಆಮೇಲೆ ನೋಬೆಲ್ ಪ್ರಶಸ್ತಿ ಅಂತಂದರೆ ವಿಜ್ಞಾನ ಕ್ಷೇತ್ರದಲ್ಲಿ ನಾವು ಗಮನಿಸೋದ್ರೆ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಆಮೇಲೆ ಮೆಡಿಸಿನ್ ಫಿಸಿಯೋಲಜಿ ಆ್ಯಂಡ್ ಮೆಡಿಸಿನ್ ಅನ್ನುವ ಕ್ಷೇತ್ರದಲ್ಲಿ ನೋಬೆಲನ್ನು ಕೊಡಲಾಗುತ್ತೆ. ಗಣಿತಶಾಸ್ತ್ರ ಅಂತ ನಾವು ಕರೆಯಲ್ಪಡುವಂಥ ಮ್ಯಾಥಮೆಟಿಕ್ಸಲ್ಲಿ ನೋಬೆಲ್ ಇಲ್ಲ. ಅದಕ್ಕೆ ಇನ್ನೊಂದು ರೀತಿಯಾದಂಥ ಒಂದು ಕಥೆ ಇದೆ, ಅದು ಏನಂತಂದರೆ ಅವರ ಮಡದಿಗೆ ಸಂಬಂಧಪಟ್ಟಂಥ ಒಂದು ವೈಯಕ್ತಿಕವಾದಂಥ ಒಂದು ಕಥೆ ಅಂತ ಹೇಳಲಾಗ್ತಾ ಇದೆ. ಅದರ ಬಗ್ಗೆ ನಾನು ಸುವಿಸ್ತಾರವಾಗಿ ಹೋಗಲ್ಲ. ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಂತೆ ಯಾವ ಪ್ರಶಸ್ತಿ ಅಂತಂದರೆ ಅಮೆರಿಕದಲ್ಲಿ ಅದು ಫೀಲ್ಡ್ಸ್ ಮೆಡಲ್ ಅಂತ ಕರೀತಾರೆ. ಹಾಗೆ ಇನ್ನೊಂದು ನಾರ್ವೇಜಿಯನ್ ಗೌರ್ಮೆಂಟ್, ನಾರ್ವೆ ಏನಿದೆ ಏಬಲ್ ಪ್ರೈಸ್ ಅನ್ನುವಂಥ ಒಂದು ಪ್ರಶಸ್ತಿನ ಕೂಡ ಮ್ಯಾಥಮೆಟಿಕ್ಸ್ ಕ್ಷೇತ್ರಕ್ಕೆ ನೀಡಿ ಗೌರವಿಸ್ತಾರೆ ಅನ್ನುವಂಥ ವಿಚಾರನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ನಾವು ಒಂದು ಅಂಕಿ ಅಂಶವನ್ನು ಗಮನಿಸೋದಾದರೆ 1901 ರಿಂದ 2020 ರವರೆಗೆ ಮಾಹಿತಿಯ ಪ್ರಕಾರ ಒಟ್ಟು ಮೊತ್ತವಾಗಿ ಸುಮಾರು 337 ಪ್ರಶಸ್ತಿಯನ್ನು, ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅನ್ನುವಂಥ ವಿಚಾರ. 2021ರಲ್ಲಿ ಅಂದರೆ ಈ ಒಂದು ತಿಂಗಳಲ್ಲಿ ಸಹ, ಅಕ್ಟೋಬರ್ ಕಳೆದ ಅಂದರೆ ಈಗ ಮುಗೀತಾ ಇದೆ, ನಮ್ಮ ಈ ತಿಂಗಳು ಮುಗೀತಾ ಇದೆ, ಈ ಒಂದು ತಿಂಗಳಲ್ಲೂ ಸಹ ಘೋಷಣೆಯನ್ನು ಮಾಡಿದೆ ನೋಬೆಲ್ ಕಮಿಟಿ. ಬಹಳಷ್ಟು ಜನರಿಗೆ ನೋಬೆಲ್ ಪ್ರಶಸ್ತಿಯ ಒಂದು ಗರಿ ಏರಿದೆ ಅನ್ನುವಂಥ ವಿಚಾರ, ಆ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ಈ ಒಂದು ವಿಚಾರಗಳು ಬಹುತೇಕ ಮಾಧ್ಯಮದಲ್ಲೆಲ್ಲ ನಿಮಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಆದ್ದರಿಂದ ಇಲ್ಲಿ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಫಿಸಿಕ್ಸ್ ಕ್ಷೇತ್ರದಲ್ಲಿ ಕಾಂಟ್ರಿಬ್ಯೂಷನ್ಸ್ ಟು ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾಂಪ್ಲೆಕ್ಸ್ ಸಿಸ್ಟಮ್, ಅಂದರೆ ಈ ಗ್ಲೋಬಲ್ ವಾರ್ಮಿಂಗಿಗೆ ಕುರಿತಾದಂತಹ ಒಂದು ಮ್ಯಾಥಮೆಟಿಕಲ್ ಪ್ರಿಡಿಕ್ಷನ್ಸ್ ಮತ್ತು ಅದರದ ಟೂಲ್ಸನ್ನು ಬಳಸ್ಕೊಂಡು ಸುಕ್ಯೂರೋ ಮನಾಬೆ ಮತ್ತು ಕ್ಲಾಸ್ ಹ್ಯಾಸಲ್ಮನ್ರವರಿಗೆ, ಅದೇ ರೀತಿ ಜಿಯೋರ್ಜಿಯೋ ಪಾರಿಸಿ ಅನ್ನೋರಿಗೆ ಫಿಸಿಕ್ಸ್ ಕ್ಷೇತ್ರದಲ್ಲಿ ಈ ನೋಬೆಲ್ ಪ್ರಶಸ್ತಿನ ನೀಡಿ ಈಗ ಗೌರವಿಸಲಾಗುತ್ತೆ. ಮುಂದೆ ಬರುವ ತಿಂಗಳುಗಳಲ್ಲಿ ಅವರಿಗೆ ಒಂದು ವಿಶೇಷವಾದಂಥ ವೇದಿಕೆಯಲ್ಲಿ ಅವರಿಗೆ ಕರೆಸಿ ಆ ಸನ್ಮಾನವನ್ನು ನೀಡಲಾಗುತ್ತೆ ಅನ್ನುವಂಥ ವಿಚಾರ. ಹಾಗೆ ಪೀಸ್ ಪ್ರೈಸ್, ಶಾಂತಿ ಪುರಸ್ಕಾರವನ್ನು ಈ ವರ್ಷಕ್ಕೆ 2021ಕ್ಕೆ ಮರಿಯಾ ರೆಸಾ ಮತ್ತು ಡಿಮಿಟ್ರಿ ಮುರಾಠೋವ್ ಅವರಿಗೆ ಈ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಮತ್ತು ಡೆಮೋಕ್ರಸಿನ ಕಾಯ್ದಿರಿಸೋಕ್ಕೋಸ್ಕರ ಅವರು ಪಟ್ಟಂಥ ಪರಿಶ್ರಮಕ್ಕೆ, ಅಂದರೆ ಪ್ರಜಾಪ್ರಭುತ್ವವನ್ನು ಕಾಪಾಡೋಕ್ಕೋಸ್ಕರ ಮತ್ತು ಫ್ರೀಡಮ್ ಆಫ್ ಸ್ಪೀಚ್ ಅಂತ ನಾವೇನೀಗ ಕರಿತಿದ್ದೀವಿ, ನಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಹೇಗೆ ಮುಕ್ತವಾಗಿ ಸ್ವತಂತ್ರವಾಗಿ ಹೇಗೆ ವ್ಯಕ್ತಪಡಿಸ್ತಿದ್ದೀವೋ, ಇದನ್ನು ಇದರ ಕುರಿತಾಗಿ ಅವರು ಬಹಳಷ್ಟು ಹೋರಾಟ ಮಾಡಿದ್ರಿಂದ ಪೀಸ್ ಪ್ರಶಸ್ತಿಯನ್ನು ಮರಿಯಾ ರೆಸಾ ಮತ್ತು ಡಿಮಿಟ್ರಿ ಮುರಾಟ ಅವರಿಗೆ ಸಿಕ್ಕಿದೆ. ಹಾಗೆ ಫಿಸಿಯಾಲಜಿ ಆ್ಯಂಡ್ ಮೆಡಿಸಿನ್ ಅನ್ನುವಂಥ ಕ್ಷೇತ್ರದಲ್ಲಿ ಡೇವಿಡ್ ಜೂಲಿಯಸ್ ಆ್ಯಂಡ್ ಆರ್ಡಮ್ ಪೆಟಪೌಟಿಯನ್ ಇವರಿಬ್ಬರು ಡಿಸ್ಕವರೀಸ್ ಆಫ್ ರಿಸೆಪ್ಟರ್ಸ್ ಫಾರ್ ಟೆಂಪ್ರೇಚರ್ ಆ್ಯಂಡ್ ಟಚ್, ಅಂದರೆ ಟೆಂಪ್ರೇಚರ್ ಉಷ್ಣಾಂಶ ಮತ್ತು ಟಚ್ ಇದಕ್ಕೆ ಸಂಬಂಧಪಟ್ಟಂಥ ತಮ್ಮ ಒಂದು ಸಂಶೋಧನೆಗೆ ಅಂಥೇಳಿ ಅವರಿಗೆ ಈ ಒಂದು ಫಿಸಿಯಾಲಜಿ ಆ್ಯಂಡ್ ಮೆಡಿಸಿನ್ ಕ್ಷೇತ್ರಕ್ಕೆ ನೋಬೆಲ್ ಪ್ರೈಸನ್ನು ನೀಡಿದ್ದಾರೆ. ಹಾಗೆ ಲಿಟ್ರೇಚರ್ ಕ್ಷೇತ್ರದಲ್ಲಿ ನಾವು ನೋಡೋದಾದರೆ ಅಬ್ದುಲ್ ರಜಾಕ್ ಗುರ್ನಾ ಅನ್ನೋರಿಗೆ ಒಂದು ಲಿಟ್ರೇಚರ್ ಅಂದರೆ ಸಾಹಿತ್ಯಕ್ಕೆ ಕುರಿತಾಗಿ ಅದು ನೋಬೆಲ್ ಪ್ರಶಸ್ತಿ ಆ ಒಂದು ಬಿರುದನ್ನು ಈಗ ನೀಡಿದ್ದಾರೆ. ಅವರ ಒಂದು ಒಂದು ಕೊಡುಗೆ ಏನು ಅಂತಂದರೆ ಕಂಪ್ಯಾಷನೇಟ್ ಪೆನೆಟ್ರೇಷನ್ ಆಫ್ ದಿ ಎಫೆಕ್ಟ್ಸ್ ಆಫ್ ಕಾಲನೈಸೇಷನ್ ಆ್ಯಂಡ್ ಫೇಟ್ ಆಫ್ ರೆಫ್ಯೂಜಿ ಇನ್ ಗಲ್ಫ್ ಬಿಟ್ವೀನ್ ಕಲ್ಚರ್ಸ್ ಆ್ಯಂಡ್ ಕಾಂಟಿನೆಂಟ್. ಗಲ್ಫ್ ದೇಶಗಳಲ್ಲಿರುವಂತಹ ಈ ರೆಫ್ಯೂಜಿ ಕ್ರೈಸಿಸ್, ನಿರಾಶ್ರಿತರಿಗೆ ಕುರಿತಾದಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಬರೆದಂಥ ಅವರ ಒಂದು ಲೇಖನಕ್ಕೇನಿದೆ ಅವರಿಗೆ ನೋಬೆಲ್ ಸಾಹಿತ್ಯ ಪ್ರಶಸ್ತಿ ಲಿಟ್ರೇಚರ್ ಅವಾರ್ಡನ್ನು ನೀಡಿ ಈಗ ನೋಬೆಲ್ ಕಮಿಟಿ ಅವರು ಅವರನ್ನು ಗುರುತಿಸಿದ್ದಾರೆ ಅನ್ನುವಂಥ ವಿಚಾರ. ಹಾಗೆ ಎಕನಾಮಿಕ್ಸ್ ಕ್ಷೇತ್ರದಲ್ಲೂ ಸಹ ಅವರು ಆಲ್ಫ್ರೆಡ್ ನೋಬೆಲ್ರವರ ಒಂದು ಮೆಮರಿಗೋಸ್ಕರನೇ ಇದು ಒಂದು ವಿಶೇಷವಾದಂಥ ಒಂದು ಪ್ರೈಸನ್ನು ನೀಡಲಾಗುತ್ತೆ. ನಮ್ಮ ಭಾರತೀಯ ಮೂಲದವರಾದಂಥ ಅಭಿಜಿತ್ ಬ್ಯಾನರ್ಜಿರವರಿಗೆ 2019ನೇ ಇಸವಿಯಲ್ಲಿ ಗ್ಲೋಬಲ್ ಪಾವರ್ಟಿ, ಅಲಿವೇಟಿಂಗ್ ಗ್ಲೋಬಲ್ ಪಾವರ್ಟಿ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ನೋಬೆಲ್ ಪ್ರಶಸ್ತಿ ಸಿಕ್ಕಿತ್ತು. ಈ ವರ್ಷದಲ್ಲಿ ಡೇವಿಡ್ ಕಾರ್ಡ್ರವರಿಗೆ ಎಂಪರಿಕಲ್ ಕಾಂಟ್ರಿಬ್ಯೂಷನ್ಸ್ ಟು ಲೇಬರ್ ಎಕನಾಮಿಕ್ಸ್, ಮತ್ತು ಜೋಸ್ವಾ ಡಿ ಆಂಗ್ರಿಸ್ಟ್ ಹಾಗೂ ಗುಯಿಡ್ ಡಬ್ಲ್ಯೂ ಇಂಬೆನ್ಸ್ರವರಿಗೆ ಮೆಥಡಾಲಜಿಕಲ್ ಕಾಂಟ್ರಿಬ್ಯೂಷನ್ಸ್ ಟು ದಿ ಅನಾಲಿಸಿಸ್ ಆಫ್ ಕಾಸಲ್ ರಿಲೇಷನ್ಶಿಪ್ ಎನ್ನುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರಿಗೆ ಸ್ವರ್ಗೀಸ್ ರಿಸ್ಬ್ಯಾಂಕ್ ಪ್ರೈಸ್ ಅಂತ ಕರೀತಾರೆ. ವರ್ಗೀಸ್ ಅಂದರೆ ಎಸ್ ಸ್ಮಾಲ್ ಅಂದರೆ ಸೈಲೆಂಟ್ ಆಗಿದೆ, ವರ್ಜಿಸ್ ರಿಸ್ಬ್ಯಾಂಕ್ ಪ್ರೈಸ್ ಅಂತ ಹೇಳ್ತಾರೆ. ಇದು ಎಕನಾಮಿಕ್ ಸೈನ್ಸ್ ಕ್ಷೇತ್ರಕ್ಕೆ, ಎಕನಾಮಿಕ್ ಸೈನ್ಸಸ್ ಏನೋ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಂದು ನೋಬೆಲ್ ಪುರಸ್ಕಾರ ಅನ್ನುವಂಥ ವಿಚಾರ. ಸೊ ಇದು ನಮ್ಮ ಒಂದು ಈಗಿನ ಒಂದು ಮಾಹಿತಿ, ಅಂದರೆ ಇತ್ತೀಚೆಗೆ ಅಕ್ಟೋಬರ್ ತಿಂಗಳಲ್ಲಿ ನೋಬೆಲ್ ಕಮಿಟಿಯವರು ಗುರುತಿಸಿರುವಂತಹ ಈ ರಿಸರ್ಚರ್ಸ್ಗಳ ಪಟ್ಟಿ, ಮತ್ತು ಈ ಲಾರೇಟ್ಸ್ ಅಂತ ನಾವು ಕರಿತೇವರಿಗೆ ನೋಬೆಲ್ ಲಾರೇಟ್ಸ್ ಅಂತ ಹೇಳಿ ಗೌರವಿಸಲಾಗುತ್ತೆ ಮುಂಬರುವ ತಿಂಗಳಲ್ಲಿ. ಅದಕ್ಕೆ ವಿಶೇಷವಾದಂತಹ ವೇದಿಕೆಯನ್ನು ನಿರ್ಮಿಸಿ ಅವರು ಪ್ರತ್ಯೇಕವಾದಂತಹ
ಲೆಕ್ಚರ್ಸ್ಗಳನ್ನು ಕೂಡ ಕೊಡ್ತಾರೆ. ನೀವು ಅದರ ಬಗ್ಗೆ ನೀವು ಮಾಹಿತಿ ಕಲೆ ಹಾಕಬೇಕು ಅಂದರೆ ನೋಬೆಲ್ ಪ್ರೈಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ತೊಗೊಂಡ್ರೇ ಸಾಕು, ಟೈಪ್ ಮಾಡಿದ್ರೆ ಸಾಕು, ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಅದರೊಳಗಡೆ ಹೋದರೆ ನಿಮಗೆ ಈ ವರ್ಷದ ಈ ವಿಜೇತರಿಂದ ಹಿಡಿದು ಕಳೆದ ವರ್ಷದವರ ಒಂದು ಮಾಹಿತಿ ಆಗಿರ್ಬೋದು, ಅವರ ಲೆಕ್ಚರ್ಸ್ ಆಗಿರ್ಬೋದು, ಸೆಮಿನಾರ್ಸ್ಗಳಾಗಿರ್ಬೋದು, ಎಲ್ಲ ವಿಚಾರವೂ ಕೂಡ ನಿಮಗಲ್ಲಿ ಪ್ರತ್ಯೇಕವಾದ ಪ್ಲೇಲಿಸ್ಟ್ಗಳ ಮೂಲಕ ಸಿಗುತ್ತೆ ಅನ್ನುವಂಥ ವಿಚಾರನ ಇಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ.